ಚುನಾವಣೆ ಕಾವು ಜೋರಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಪ್ರಚಾರವನ್ನ ಕೂಡ ನಡೆಸಲಾಗ್ತಾ ಇದೆ. ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದು ಅನ್ನೋದು ಇಲ್ಲಿವರೆಗೂ ಕನ್ಫರ್ಮ್ ಆಗಿಲ್ಲ. ರಾಜಕಾರಣದಲ್ಲಿ ಸಿದ್ದು ಕೋಲಾರ ಸ್ಪರ್ಧೆ ಕೋಲಾಹಲವನ್ನ ಸೃಷ್ಟಿ ಮಾಡ್ತಾನೆ ಇದೆ. ಕೋಲಾರದಿಂದ ಸ್ಪರ್ಧಿಸಲೇಬೇಕು ಅಂತ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಷ್ಟು ದಿನ ಅಂತ ಕಾಯೋದು, ಯಾವುದು ಉತ್ತರನೇ ಗೊತ್ತಾಗ್ತಾ ಇಲ್ಲ, ಸ್ಪಷ್ಟತೆ ಇಲ್ಲ. ಸಿದ್ದರಾಮಯ್ಯ ಮನೆ ಮುಂದೆ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಸಿದ್ದರಾಮಯ್ಯನವರಿಗೆ ಗೊಂದಲ ಮಾತ್ರ ಅಲ್ಲ, ಕಾಂಗ್ರೆಸ್ನ ಕೆಲವು ನಾಯಕರಿಗೂ ಕೂಡ ಗೊಂದಲ ಇದೆ. ಸಿದ್ದರಾಮಯ್ಯನವರು ಎಲ್ಲಿ ನಿಲ್ಲಬೇಕು, ಎಲ್ಲಿ ನಿಲ್ತಾರೆ, ಏನಾಗುತ್ತೆ, ಏನು ಮಾಡ್ತಾರೆ ಅನ್ನೋದು ಅದರ ಜೊತೆಗೆ ಕಾರ್ಯಕರ್ತರಿಗೆ ಆತಂಕ ಶುರು ಆಗಿಬಿಟ್ಟಿದೆ, ಡವ ಡವ ಶುರು ಆಗಿಬಿಟ್ಟಿದೆ. ಸಿದ್ದರಾಮಯ್ಯನವರು ಎಲ್ಲಿ ನಿಂತು ಬಿಡ್ತಾರೋ, ಏನಾಗ್ಬಿಡುತ್ತೋ ಅಂತ. ಮಾಜಿ ಸಿಎಂ ಮನೆ ಮುಂದೆ ವಿವಿಧ ಸಮುದಾಯಗಳಿಂದ ಪ್ರೊಟೆಸ್ಟ್ ಅನ್ನು ಮಾಡ್ಲಾಗ್ತಾ ಇದೆ. ಕೊಟ್ಟ ಮಾತನ್ನ ತಪ್ಪೇಡಿ ಅಂತ ಅಭಿಮಾನಿಗಳು ಘೋಷಣೆಯನ್ನ ಕೂಗ್ತಾರೆ. ನೀವು ಕೋಲಾರದಲ್ಲಿ ನಿಲ್ತೀನಿ ಅಂತ ಹೇಳಿದ್ರಿ, ನೀವು ಕೋಲಾರದಲ್ಲೇ ನಿಲ್ಲಬೇಕು, ನಮಗೆ ಮಾತು ಕೊಟ್ಟಿದ್ದೀರಾ, ಬೇರೆ ಎಲ್ಲೂ ಹೋಗಬೇಡಿ ಅಂತ ಚಾಟಿ ಇಟ್ಟು ಕೊಟ್ಕೊಂಡು ಪ್ರತಿಭಟಿಸ್ತಾ ಇದ್ದಾರೆ ಬೆಂಬಲಿಗರು. ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ. ಕೋಲಾರದಿಂದ ಸ್ಪರ್ಧಿಸಿದ್ರೆ ಗೆದ್ದೇ ಗೆಲ್ಲಿಸ್ತೀವಿ ಅಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಕಾರ್ಯಕರ್ತರೇನೋ ಭರವಸೆಯನ್ನ ಕೊಡ್ತಾ ಇದ್ದಾರೆ, ನೀವು ಕೋಲಾರದಿಂದನೇ ಸ್ಪರ್ಧೆ ಮಾಡಬೇಕು ಅಂತ. ಆದ್ರೆ ಕಾಂಗ್ರೆಸ್ನ ಕೆಲವು ನಾಯಕರಿಗೆ ಮತ್ತು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರಿಗೆ ಕೋಲಾರ ಸೂಕ್ತ ಅಲ್ಲ, ಸೇಫ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಕೇವಲ ಬಿಜೆಪಿಗರು ಮಾತ್ರವಲ್ಲ, ಸ್ವಪಕ್ಷದಲ್ಲೇ ಸಿದ್ದರಾಮಯ್ಯನವರನ್ನ ಸೋಲಿಸಬೇಕು ಅಂತ ತಂತ್ರವನ್ನ ಹೆಣೆಯಲಾಗಿದೆ ಅನ್ನುವಂಥ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೋಲಾರದಲ್ಲಿ ಸ್ಪರ್ಧೆಯನ್ನ ಮಾಡಬೇಡಿ ಅಂತ ರಾಹುಲ್ ಗಾಂಧಿ ಅವರೇ ಸಲಹೆಯನ್ನ ನೀಡಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಹಿಂದೇಟನ್ನ ಹಾಕ್ತಿದ್ದಾರೆ. ಸ್ಪಷ್ಟವಾದಂತ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಏನ್ ನಿರ್ಧಾರ ತಗೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಲವು ಕ್ಷೇತ್ರಗಳಿದೆ, ಒಂದೇ ಬಾದಾಮಿ ಆಯ್ತು, ವರುಣ ಆಯ್ತು, ಚಾಮುಂಡೇಶ್ವರಿ ಆಯ್ತು, ಕೋಲಾರ ಆಯ್ತು. ಇಷ್ಟರಲ್ಲಿ ಸಿದ್ದರಾಮಯ್ಯನವರ ಆಯ್ಕೆ ಆದು, ಪುತ್ರ ಯತೀಂದ್ರ ನಾನು ತ್ಯಾಗ ಮಾಡ್ತೀನಿ, ತಂದೆಗೋಸ್ಕರ ನನ್ನ ಕ್ಷೇತ್ರವನ್ನ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನೇ ಬಿಜೆಪಿಗರು ಅಸ್ತ್ರವನ್ನಾಗಿಸ್ಕೊಂಡಿದ್ದಾರೆ. ಮಾಜಿ ಸಿಎಂ ಅವರಿಗೆ ಕ್ಷೇತ್ರ ಸಿಗ್ತಾ ಇಲ್ಲ ಅಂದ್ರೆ ಕಥೆ ಏನು ಅಂತ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಿಲುವು ಏನು ಅಂತ ಗೊತ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ಅವರ ಮನೆ ಮುಂದೆ ನೀವು ಗಮನಿಸ್ತಾ ಇರ್ಬೋದು, ಕೋಲಾರದಿಂದ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವೆಲ್ಲೂ ನಿಲ್ಲಬಾರ್ದು, ಕೋಲಾರದಿಂದನೇ ನಿಲ್ಲಬೇಕು. ನಾವು ನಮ್ಮ ಸಪೋರ್ಟ್ ಎಲ್ಲವನ್ನ ನಿಮಗೆ ಕೊಡ್ತೀವಿ, ನಮ್ಮ ಶಕ್ತಿ ಮೀರಿ ಸಪೋರ್ಟ್ ಅನ್ನ ಮಾಡ್ತೀವಿ, ನಿಮ್ಮನ್ನ ಗೆಲ್ಲಿಸ್ಕೊಂಡೇ ಬರ್ತೀವಿ ಅಂತ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ. ಚಾಟಿ ಏಟನ್ನ ಹೊಡೆದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದಾಗಿದ್ದಾಗ್ಲಿ ನೀವು ಕೋಲಾರದಿಂದ ನಿಲ್ಲಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಏನು ಉತ್ತರ ಕೊಡ್ತಾರೆ, ಅವರ ನಿರ್ಧಾರ ಯಾವಾಗ ತಿಳಿಸ್ತಾರೆ, ಎಲೆಕ್ಷನ್ ಏನು ಸಮೀಪಿಸ್ತಾ ಇದೆ, ಇನ್ನೂ ಕ್ಷೇತ್ರದ ಬಗ್ಗೆ ಗೊಂದಲ ಇದೆ ಅಂದರೆ ಕಥೆ ಏನು ಅಂತ. ಆಲ್ರೆಡಿ ಸಿದ್ದರಾಮಯ್ಯನವರು ಬದಾಮಿಯಿಂದ ಬಂದ ನಂತರ ಕೋಲಾರದಲ್ಲಿ ಪಕ್ಷ ಸಂಘಟನೆಯ ಕೆಲಸವನ್ನು ಮಾಡಿದರು ಮತ್ತು ಸ್ವತಃ ಹೈಕಮಾಂಡ್ ಕ್ಷೇತ್ರ ನಿರ್ಧರಿಸೋಕ್ಕಿಂತ ಮುಂಚೆನೆ ಸಿದ್ದರಾಮಯ್ಯನವರು ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಸ್ವತಃ ಹೇಳ್ಕೊಂಡಿದ್ರು. ಎಸ್ ಸಿದ್ದರಾಮಯ್ಯನವರು ಪ್ರತಿಭಟನಾ ನಿರತರ ಮುಂದೆ ಆಗಮಿಸ್ತಾ ಇದ್ದಾರೆ. ಬಹಳ ಬೇಡಿಕೆ, ಆಕ್ರೋಶ, ಆತಂಕ ಎಲ್ಲವೂ ಕೂಡ ಅಲ್ಲಿನ ಕಾರ್ಯಕರ್ತರಲ್ಲಿ ಕಾಣಿಸ್ತಾ ಇದೆ. ಅದರಿಂದ ನಾಳೆ ಬೆಳಿಗ್ಗೆ ನಮ್ಮ ಮನೆಯವರ ಜೊತೆ ಮಾತಾಡಿ ನಿಮಗೆಲ್ಲ ತಿಳಿಸ್ತೇನೆ ಅಂತ ಹೇಳಿದ್ದೇನೆ. ಗೊತ್ತಾಯ್ತಾ? ನೀವು ಅದನ್ನೇ ಹೇಳಿ ಅಷ್ಟೇ. ಇದು ಯಾರು ಹೈಕಮಾಂಡ್ ಕೂಡ ನಮಗೆ ನಿಂತ್ಕೋಬೇಡಿ ಅಂತ ಹೇಳಿಲ್ಲ, ಅಥವಾ ಬೇರೆ ಇನ್ಯಾರು ಕೂಡ ಹೇಳಿಲ್ಲ. ಗೊತ್ತಾಯ್ತಾ? ಈ ಡೆವಲಪ್ಮೆಂಟ್ ಆಗ್ಬಿಟ್ಟದೆ. ನಾನು ನಮ್ಮ ಮಗನ ಜೊತೆಯಲ್ಲಿ, ನಮ್ಮ ಮನೆಯವರ ಜೊತೆಯಲ್ಲಿ ಮಾತಾಡಿ ಹೇಳ್ತೇನೆ. ಕೋಲಾರದಿಂದ ಸ್ಪರ್ಧೆ ಮಾಡುವ ಬಗ್ಗೆ ನಾಳೆ ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಕೋಲಾರದಿಂದ ಸ್ಪರ್ಧಿಸದಂತೆ ಹೈಕಮಾಂಡ್ ನಂಗೇನು ಹೇಳಿಲ್ಲ ಅಂತ ಕೂಡ
ಇದೇ ಸಂದರ್ಭದಲ್ಲಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆ ಕ್ಷೇತ್ರದಲ್ಲಿ ನಿಲ್ಲೋದು ಬೇಡ ನಿಮಗೆ ಸೂಕ್ತ ಅಲ್ಲ ಅನ್ನುವಂತ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದಕ್ಕೂ ಕೂಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ನಿವಾಸದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹೈಕಮಾಂಡ್ ನನಗೆ ನಾನು ನಿಲ್ಲಬೇಡಿ ಅಂತ ಹೇಳಿಲ್ಲ ಮಗ ಮತ್ತು ಪತ್ನಿ ಜೊತೆ ಮಾತನಾಡಿ ನಿಮಗೆ ನಾಳೆ ನಾನು ತಿಳಿಸ್ತೀನಿ ನನ್ನ ನಿರ್ಧಾರ ಏನು ಅನ್ನೋದನ್ನ ಅಂತ ಕಾರ್ಯಕರ್ತರ ಮುಂದೆ ಹೇಳ್ಕೊಂಡಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಕೂಡ ಇದೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಪ್ರತಿಭಟನಾಕಾರರ ಬಳಿ ತಮ್ಮ ನಿಲುವನ್ನ ತಿಳಿಸಿದ್ದಾರೆ ಸಿದ್ದರಾಮಯ್ಯನವರು ಕೋಲಾರದಿಂದಲೇ ಸ್ಪರ್ಧಿಸಿ ಅಂತ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದರು ಬೆಳಗ್ಗೆಯಿಂದ ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇತ್ತು ಸೋ ಕೊನೆಗೂ ಹೊರಗಡೆ ಬಂದು ತಮ್ಮ ನಿಲುವೇನು ಅನ್ನೋದ್ರ ಬಗ್ಗೆ ಅವರು ಪ್ರತಿಭಟನಾ ನಿರತರ ಮುಂದೆ ಮಾತನಾಡಿದ್ದಾರೆ ನನ್ನ ಮಗ ಮತ್ತು ಹೆಂಡತಿಯ ಜೊತೆಗೆ ಮಾತನಾಡಿ ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ರಾಜ್ಯದಲ್ಲಿ ರಾಜಕೀಯದ ಚಟುವಟಿಕೆಗಳು ಗರಿಗೆದರ್ತಾ ಇದೆ ಆದರೆ ಸಿದ್ದರಾಮಯ್ಯನವರಿಗೆ ಯಾವುದು ಕ್ಷೇತ್ರ ಅನ್ನೋದೇ ಕನ್ಫರ್ಮೇಷನ್ ಸಿಕ್ಕಿಲ್ಲ ಅವರು ಕೇವಲ ಗೊಂದಲದಲ್ಲಿ ಮಾತ್ರವಿಲ್ಲ ಆತಂಕದಲ್ಲೂ ಇದ್ದಾರೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ ಏನು ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಅಲ್ಲಿ ಯಾವ ರೀತಿಯಾದಂತ ಸಿಚುವೇಷನ್ ಇದೆ ಸದ್ಯದಲ್ಲಿ ನೀತಿ ಇವತ್ತು ಬೆಳಗ್ಗೆ ಅಂದ್ರೆ ಸರಿಸುಮಾರು 10 ಗಂಟೆಗೆ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸಕ್ಕೆ ಬಂದು ಅಂದ್ರೆ ಕೋಲಾರದಿಂದ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದು ನೀವು ಕೋಲಾರದಿಂದನೇ ಸ್ಪರ್ಧೆಯನ್ನ ಮಾಡಬೇಕು ಅಂದ್ರೆ ಈ ಹಿಂದೆ ನೀವು ಮಾತು ಕೊಟ್ಟಂತೆ ಕೋಲಾರದಿಂದ ಸ್ಪರ್ಧೆಯನ್ನ ಮಾಡಬೇಕು ಅದಲ್ಲದೆ ಏನು ಈಗಾಗಲೇ ಕೂಡ ಸಾಕಷ್ಟು ಕಡೆ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಸ್ಪರ್ಧಿಸಲ್ಲ ಅನ್ನುವಂತ ಹೇಳಿಕೆಗಳು ಕೂಡ ಸಾಕಷ್ಟು ಕಡೆ ಕೇಳಿ ಬರ್ತಾ ಇದೆ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ನೀವು ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ನಿಮ್ಮನ್ನ ಗೆಲ್ಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಕೋಲಾರದ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಪ್ರತಿಭಟನೆ ಮೂಲಕವಾಗಿ ಏನು ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಈಗಾಗಲೇ ಕೂಡ ಸಿದ್ದರಾಮಯ್ಯ ಅವರಿಗೆ ಮೂರು ಕ್ಷೇತ್ರಗಳು ಆಪ್ಷನ್ಸ್ ಇರುವಂತದ್ದು ಅಂದ್ರೆ ಒಂದು ಬದಾಮಿ ಆಗಿರಬಹುದು ವರ್ಣಾ ಕ್ಷೇತ್ರ ಆಗಿರಬಹುದು ಕೋಲಾರ ಆಗಿರಬಹುದು ಈ ಮೂರು ಕ್ಷೇತ್ರದಿಂದ ಕೂಡ ಅವರಿಗೆ ಒಂದು ಆಯ್ಕೆಯ ನಿರೀಕ್ಷೆ ಇದೆ ಆ ನಿಟ್ಟಿನಲ್ಲಿ ನೋಡಿದ್ರೆ ಕೋಲಾರದವರು ಕೂಡ ಇವತ್ತಿನ ದಿವಸ ಬಂದು ನೀವು ಕೋಲಾರದಿಂದನೇ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಪ್ರತಿಭಟನೆ ಮಾಡಿ ಒತ್ತಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಅದಲ್ಲದೆ ಕೂಡ ಈ ಹಿಂದೆ ಬಾದಾಮಿ ಕ್ಷೇತ್ರದಲ್ಲಿ ಅಂದ್ರೆ ಈಗಾಗಲೇ ಆಲಿ ಶಾಸಕರಾಗಿರೋದ್ರಿಂದಾಗಿ ಬಾದಾಮಿ ಕ್ಷೇತ್ರದಲ್ಲಿ ಈಗಾಗಲೇ ಸ್ಪರ್ಧೆಯನ್ನ ಮಾಡಿ ಅಂತ ಹೇಳಿ ಕೂಡ ಈ ಹಿಂದೆ ಬಾದಾಮಿ ಕಾರ್ಯಕರ್ತರು ಕೂಡ ಬಂದು ಅಲ್ಲಿ ಪ್ರತಿಭಟನೆ ಮಾಡಿ ಒತ್ತಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಆದರೆ ಸಿದ್ದರಾಮಯ್ಯನವರು ಇವತ್ತು ಅಂದ್ರೆ ಇವತ್ತು ಕೋಲಾರದ ಏನು ಮತಕ್ಷೇತ್ರದ ಜನತೆ ಏನು ಬಂದಿದ್ರು ಅವರಿಗೆ ಪ್ರಮುಖವಾಗಿ ನಾನು ಈಗಾಗಲೇ ಕೂಡ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಂತ ಹೇಳಿ ಚಿಂತನೆಯನ್ನ ಮಾಡಿದ್ದೀನಿ ಅಂದ್ರೆ ನನ್ನ ಫ್ಯಾಮಿಲಿ ಅಂದ್ರೆ ನನ್ನ ಮಗ ಮತ್ತು ನನ್ನ ಪತ್ನಿಯ ಜೊತೆ ಚರ್ಚೆಯನ್ನ ಮಾಡಿ ತದನಂತರವಾಗಿ ನಿಮಗೆ ನಿರ್ಧಾರವನ್ನ ತಿಳಿಸ್ತೀನಿ ನಾಳೆ ಬೆಳಗ್ಗೆ ಎಲ್ಲಾ ನಿರ್ಧಾರವನ್ನು ನಿಮಗೆ ತಿಳಿಸ್ತೀನಿ ಅನ್ನುವಂತ ಹೇಳಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಅದಲ್ಲದೆ ಕೂಡ ಈಗಾಗಲೇ ಹೈಕಮಾಂಡ್ ಹೇಳಿಕೆ ಏನಿದೆ ಅಂದ್ರೆ ಹೈಕಮಾಂಡ್ ಅಲ್ಲಿ ನಿಲ್ಲಬಾರದು ಅನ್ನುವಂತದ್ದು ಹೇಳಿದ್ದಾರೆ ಅನ್ನುವಂತದ್ದು ಏನು ಹೇಳಿಕೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಹೈಕಮಾಂಡ್ ನನಗೆ ಹೇಳಿಲ್ಲ ಅಲ್ಲಿ ನನಗೆ ಪಾಸಿಟಿವ್ ಆಗಿದೆ ಕೋಲಾರದಲ್ಲಿ ನಾನು ಚರ್ಚೆಯನ್ನ ಮಾಡಿ ಎಲ್ಲಿ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತ
ಹೇಳಬಹುದು ಅದಲ್ಲದೆ ಕೂಡ ಇಲ್ಲಿನ ಕೋಲಾರದ ಕಾರ್ಯಕರ್ತರು ಇದ್ದಾರೆ ಕೋಲಾರದ ಕಾರ್ಯಕರ್ತರು ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬರಬೇಕು ಕೋಲಾರದಲ್ಲಿ ನಾವು ಗೆಲ್ಲುತ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಘೋಷಣೆ ಕೂಗಿ ಅವರಿಗೆ ಒತ್ತಾಯನ ಮಾಡ್ತಾ ಇರುವಂತದ್ದು ನೀತಿ ಓಕೆ ಬಸುರಾಜ್ ಈಗ ನಾವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರನ್ನ ನೋಡ್ತಾ ಇದ್ವಿ ಸಿಕ್ಕಾಪಟ್ಟೆ ಆಕ್ರೋಶ ಭರಿತರಾಗಿದ್ದಾರೆ ಆತಂಕದಲ್ಲೂ ಕೂಡ ಇದ್ದಾರೆ ಕೋಲಾರದಿಂದ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಯಾರನ್ನಾರು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಾ ಸುರಾಜ್ ಅಲ್ಲಿ ಇರುವಂತ ಯಾರಾರು ಕಾರ್ಯಕರ್ತರನ್ನ ಏನ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಾ ನೀತಿ ಈಗಾಗಲೇ ಕೂಡ ಪ್ರತಿಭಟನೆಯನ್ನ ಮುಗಿಸಿ ಅಂದ್ರೆ ಸಿದ್ದರಾಮಯ್ಯನವರು ಇಲ್ಲಿಂದ ಕೆಪಿಸಿಸಿ ಕಚೇರಿಗೆ ಹೋದ ಹಿನ್ನೆಲೆಯಲ್ಲಿ ಕೋಲಾರದ ಕಾರ್ಯಕರ್ತರು ಕೂಡ ಕೆಪಿಸಿಸಿ ಕಡೆ ಹೋಗಿರುವಂತದ್ದು ಅದಲ್ಲದೆ ಕೂಡ ಅಂದ್ರೆ ಪ್ರಮುಖವಾಗಿ ಬೆಳಗ್ಗೆ 10 ಗಂಟೆಯಿಂದ ಅಂದ್ರೆ ಸಿದ್ದರಾಮಯ್ಯನವರು ಇಲ್ಲಿಂದ ಕೆಪಿಸಿಸಿ ಗೆ ಹೊರಟರು ಕೆಪಿಸಿಸಿ ಗೆ ಹೊರಡುವಂತ ಸಂದರ್ಭದಲ್ಲಿ ಇಲ್ಲಿನ ಕಾರ್ಯಕರ್ತರಿಗೆ ಹೇಳಿಕೆ ಕೊಡುವಂತ ಸಂದರ್ಭವನ್ನು ಕೂಡ ಮಾಡಿದ್ರು ಅಂದ್ರೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ನಾನು ಕೋಲಾರದಲ್ಲಿ ಪಾಸಿಟಿವ್ ಆಗಿದೆ ನನ್ನ ಪತಿ ಮತ್ತು ಮಗನ ಜೊತೆ ಚರ್ಚೆಯನ್ನ ಮಾಡಿ ತದನಂತರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೀನಿ ಅನ್ನುವಂತ ಹೇಳಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಆ ನಿಟ್ಟಿನಲ್ಲಿ ನೋಡಿದರೆ ಈಗ ಈ ಸದ್ಯಕ್ಕೆ ಇಲ್ಲಿ ಕೋಲಾರದ ಕಾರ್ಯಕರ್ತರು ಇಲ್ಲಿಂದ ಈಗಾಗಲೇ ಕೆಪಿಸಿಸಿ ಕಡೆ ತೆರಳಿರುವಂತದ್ದು ಅಲ್ಲಿ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಇರುವುದರಿಂದಾಗಿ ಸಿದ್ದರಾಮಯ್ಯ ಅಲ್ಲಿ ಹೋಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಕೋಲಾರದ ಕಾರ್ಯಕರ್ತರು ಈ ಸದ್ಯಕ್ಕೆ ಇರಲಾರದ ಕಲವಾಗಿ ಅಂದ್ರೆ ಎಲ್ಲಾ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಹಿಂದೆ ಹೋದ ಸಲುವಾಗಿ ಎಲ್ಲರೂ ಕೂಡ ಕೋಲಾರದ ಕಾರ್ಯಕರ್ತರು ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡ್ತಾ ಇರುವಂತದ್ದು ಅಂದ್ರೆ ಸಿದ್ದರಾಮಯ್ಯನವರು ಕೋಲಾರದ ಅಲ್ಲಿ ನಿಲ್ಲಬೇಕು ಕೋಲಾರದಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಸಿದ್ದರಾಮಯ್ಯನವರ ಕಾರ್ಯಕರ್ತರು ಕೂಡ ಈಗಾಗಲೇ ಒತ್ತಾಯನ ಮಾಡ್ತಾ ಇರುವಂತದ್ದು ನೀತಿ ಓಕೆ ಧನ್ಯವಾದ ಬಸುರಾಜ್ ತಮ್ಮ ಡೀಟೇಲ್ಸ್ ಗಾಗಿ ಎಸ್ ಸಿದ್ದರಾಮಯ್ಯನವರ ಮುಂದೆ ದೊಡ್ಡ ಬೇಡಿಕೆಯನ್ನ ಇಟ್ಟಿದ್ದಾರೆ ನೀವೆಲ್ಲೂ ಕೂಡ ಹೋಗಬಾರದು ಇಲ್ಲೇ ಇರಬೇಕು ಅನ್ನುವಂತ ಬೇಡಿಕೆಯನ್ನ ಕೋಲಾರದಲ್ಲೇ ಸ್ಪರ್ಧೆಯನ್ನ ಮಾಡಬೇಕು ನಾನು ನಿಮ್ಮನ್ನ ಗೆಲ್ಲಿಸ್ತೀವಿ ಅನ್ನುವಂತ ಮಾತನ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಅಲ್ಲಿ ಬಂದವರೆಲ್ಲ ಮಾತು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೂಡ ನಾಳೆ ಈ ಬಗ್ಗೆ ನಾನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೀನಿ ನನ್ನ ನಿಲುವೇನು ಅನ್ನೋದನ್ನ ತಿಳಿಸ್ತೀನಿ ನನ್ನ ಕುಟುಂಬದ ಜೊತೆಗೆ ಮಾತನಾಡ್ತೀನಿ ಮತ್ತು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿದ್ದಾರೆ ಸೊ ಅಲ್ಲಿಂದ ಅವರು ಕೆಪಿಸಿಸಿ ಕಚೇರಿಗೆ ಹೊರಟಿದ್ದಾರೆ ಅಲ್ಲಿದ್ದಂಥ ಕಾರ್ಯಕರ್ತರು ಕೂಡ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಬೇರೆ ಕಡೆ ಸ್ಪರ್ಧೆ ಮಾಡೋಕೆ ಬಿಡೋದಿಲ್ಲ ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ ನೀವು ಇಲ್ಲಿಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಅವರ ಹಂಬಲ ಆಸೆ ಆಕಾಂಕ್ಷೆ ಆದರೆ ಸ್ವತಃ ರಾಹುಲ್ ಗಾಂಧಿ ಅವರೇ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಯಾವುದೇ ಕಾರಣಕ್ಕೂ ನೀವು ಕೋಲಾರದಿಂದ ಸ್ಪರ್ಧೆ ಮಾಡೋದು ಬೇಡ ಅಲ್ಲಿ ಸೋಲಾಗುವಂಥ ಸಾಧ್ಯತೆ ಇದೆ ಒಂದು ಗ್ರೌಂಡ್ ರಿಪೋರ್ಟನ್ನು ರಾಹುಲ್ ಗಾಂಧಿ ಅವರಿಗೆ ರಾಜ್ಯದ ಕೆಲವು ನಾಯಕರು ನೀಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೋಲಾರ ಸೇಫೆಸ್ಟ್ ಪ್ಲೇಸ್ ಏನು ಅಲ್ಲ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ನಿಲ್ಲೋದು ಬೇಡ ಅದಕ್ಕೆ ಹೋಲಿಸ್ಕೊಂಡ್ರೆ ಬಾದಾಮಿನೇ ಎಷ್ಟೋ ಬೆಟರ್ ಅನ್ನೋದನ್ನು ಹೇಳಿದ್ದಾರೆ